பிக்கிங். வெல்கம் பேக். கோடி குள கோடி கோடி சால ஆ மனையல்லே யாக்கி ஆத்மஹத்யை 80 வயசுள்ள யாக்கி நிர்தார ಡೆತ್ ನೋಟ್ನ ಸ್ಫೋಟಕ ಕಥೆ ಶಾಸಕರ ಹೆಸರು ಬರೆದಿದ್ಯಾಕೆ ನ್ಯೂಸ್ 18 ಬಿಗ್ ಎಕ್ಸ್ಕ್ಲೂಸಿವ್ ಕಟ್ಟೆ ಡೆತ್ ಸೀಕ್ರೆಟ್ ₹3,34,00,000 ಹಣವನ್ನ ವಾಪಸ್ ಕೊಡ್ಲಿಲ್ವ 24 ಕ್ಯಾರೆಟ್ನ 5 ಕೆಜಿ ಚಿನ್ನ ನುಂಗಿ ಹಾಕಿದ್ರ ಡೆತ್ ನೋಟ್ನಲ್ಲಿ ಪ್ರಭಾವಿ ಶಾಸಕರ ಹೆಸರು ಯಾಕೆ ದಾನ ಧರ್ಮವನ್ನ ಮಾಡಿದಂತಹ ಹಣ ಸಹಾಯವನ್ನ ಮಾಡಿದಂತಹ ಆಸ್ಪತ್ರೆ ಧರ್ಮಛತ್ರ ದೇಗುಲ ನಿರ್ಮಾಣಕ್ಕೆಲ್ಲ ದಾನವನ್ನ ಮಾಡಿ ಹಣದಾನ ಭೂದಾನ ಬಡವರಿಗೆ ಆಸ್ಪತ್ರೆಯನ್ನ ಕಟ್ಟಿಸಿದಂತಹ ಉದ್ಯಮಿ ಆತ್ಮಹತ್ಯೆಗೆ ಶರಣಾಗಿದ್ದು ಉದ್ಯಮಿ ಹಾಗಾದ್ರೆ ಆತ್ಮಹತ್ಯೆಗೆ ಶರಣಾಗಿದ್ದು ಯಾಕೆ ಉದ್ಯಮಿ ಶಾಸಕರ ಹತ್ರ ಕೇಳಿದ್ದೇನು ಕರ್ನಾಟಕದ ಖ್ಯಾತ ಉದ್ಯಮಿ ಸುಸೈಡ್ ಮಿಸ್ಟ್ರಿ ಕಥೆ ಉಡುಪಿಯ ಕುಂದಾಪುರದ ಕಟ್ಟೆ ಭೋಜನನ ಆತ್ಮಹತ್ಯೆಯ ಹಿಂದಿರುವ ಸತ್ಯ ಏನು ನ್ಯೂಸ್ 18 ಕನ್ನಡದಲ್ಲಿ ಎಲ್ಲೂ ಇಲ್ಲದ ಬಿಗ್ ಬಿಗ್ ಸ್ಟೋರಿ ಈಗಾಗಲೇ ಈ ಒಂದು ಉದ್ಯಮಿ ಸಾವನ್ನಪ್ಪಿದ್ಯಾಕೆ 80ರ ಹರೆಯದಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು ಏನ ಆಗಿದೆ ಶಾಸಕರ ಹೆಸರನ್ನ ಉಲ್ಲೇಖ ಮಾಡಿದ್ಯಾಕೆ ಹಾಗಾದ್ರೆ ಯಾರು ಆ ಶಾಸಕರು ಓನರ್ ಆದಂತ ಭೋಜಣ್ಣ ಕಟ್ಟೆ ಭೋಜಣ್ಣವರು ಕುಂದಾಪುರ ತಾಲೂಕಲ್ಲ ಉಡುಪಿ ಜಿಲ್ಲೆಯಲ್ಲೇ ಹೆಸರು ಮಾಡಿದಂಥವರು ಉದ್ಯಮದಲ್ಲಿ ಯಾವ ಕಾರಣಕ್ಕಂತ ಗೊತ್ತಿಲ್ಲ ನಿನ್ನೆ ಏನೋ ಇದಾಗಿ ಇವತ್ತು ಬೆಳಿಗ್ಗೆ ಬೇಗ ಬಂದು ಇಲ್ಲ ಶೂಟ್ ಔಟ್ ಆಗಿದೆ ಅನ್ನುವ ಮಾಹಿತಿ ನಮಗೆ ಯಾವ ಥರ ಆಗಿದೆ ಅದೇನೂ ನಮ್ಗೆ ಗೊತ್ತಿಲ್ಲ ಆಸ್ಪತ್ರೆ ಓನರ್ ಆದಂಥ ಭೋಜಣ್ಣ ಕಟ್ಟೆ ಭೋಜಣ್ಣವರು ಕುಂದಾಪುರ ತಾಲೂಕಲ್ಲ ಉಡುಪಿ ಜಿಲ್ಲೆಯಲ್ಲೇ ಹೆಸರು ಮಾಡಿದಂಥವರು ಉದ್ಯಮದಲ್ಲಿ ಯಾವ ಕಾರಣಕ್ಕಂತ ಗೊತ್ತಿಲ್ಲ ನಿನ್ನೆ ಏನೋ ಇದಾಗಿ ಇವತ್ತು ಬೆಳಿಗ್ಗೆ ಬೇಗ ಕುಂದಾಪುರ ಚಿನ್ಮಯಿ ಆಸ್ಪತ್ರೆ ಮಾಲೀಕ ಕಟ್ಟೆ ಭೋಜಣ್ಣ 80 ವರ್ಷ ಇವರಿಗೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಉದ್ಯಮಿ ರಿವಾಲ್ವರ್ ನಿಂದ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು ಯಾಕೆ ಆ ಮಿಸ್ಟ್ರಿ ಏನು ಆತ್ಮಹತ್ಯೆಯ ಹಿಂದಿನ ಕತೆ ಏನು ಅನ್ನೋದನ್ನ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಗಣೇಶ್ ಶೆಟ್ಟಿ ಅನ್ನುವವರ ಮನೆಯಲ್ಲೇ ಸುಸೈಡ್ ಅನ್ನ ಮಾಡಿಕೊಂಡಿದ್ದಾರೆ ಕಟ್ಟೆ ಭೋಜಣ್ಣ ಹಾಗಾದ್ರೆ ಅಲ್ಲೇ ಸುಸೈಡ್ ಮಾಡ್ಕೊಳ್ಳೋದಕ್ಕೆ ಏನ್ ಕಾರಣ ಅವರಿಗೂ ಗಣೇಶ್ ಶೆಟ್ಟಿಗೂ ಏನು ಸಂಬಂಧ ಯಾವ ರೀತಿಯಂತಹ ವ್ಯವಹಾರಗಳು ನಡೆಯಿತು ರಿವಾಲ್ವರ್ ನಿಂದ ಗುಂಡು ಹಾರಿಸಿಕೊಂಡು ಅಲ್ಲೇ ಕಟ್ಟೆ ಭೋಜಣ್ಣ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ ಸಾವಿನ ಹಿಂದೆ ಇರೋದು 9 ಕೋಟಿ ಹಣದ ಅಸಲಿ ಕಹಾನಿ ಈ ಕಹಾನಿ ಈಗ ಅನಾವರಣ ಆಗಿದೆ ಕಟ್ಟೆ ಭೋಜಣ್ಣ ಸುಸೈಡ್ ಹಿಂದಿದೆ 9 ಕೋಟಿ ಸಾಲದ ಕಥೆ ಡೆತ್ ನೋಟಲ್ಲಿ ಬಹಿರಂಗವಾಗಿದೆ ಕೋಟ್ಯಾಂತರ ರೂಪಾಯಿ ಸಾಲ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ ಕಟ್ಟೆ ಭೋಜಣ್ಣ ಬರೆದಿದ್ದ ಡೆತ್ ನೋಟ್ ಹಣ ತಗೊಂಡಿದ್ದು ಗಣೇಶ್ ಶೆಟ್ಟಿ ಬ್ರೋಕರ್ ಇಸ್ಮಾಯಿಲ್ ಕೂಡ ಈ ಒಂದು ವಿಚಾರದಲ್ಲಿ ಇದ್ದಾರೆ ಇವರಿಬ್ಬರು ಕೂಡ ಹಣವನ್ನ ತಗೊಂಡಿದ್ರು ಡೆತ್ ನೋಟ್ ನಲ್ಲಿ ಶಾಸಕ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಹೆಸರು ಪ್ರಸ್ತಾಪಿಸಿದ್ಯಾಕೆ ಹಣ ಕೊಡಿಸುವುದಾಗಿ ಕಟ್ಟೆ ಭೋಜಣ್ಣಗೆ ಮಾತು ಕೊಟ್ಟಿದ್ರ ಎಂಎಲ್ಎ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಹಾಗಾದ್ರೆ ಉದ್ಯಮಿ ಕಟ್ಟೆ ಭೋಜಣ್ಣ ತಾನು ಬರೆದಂತಹ ಆ ಡೆತ್ ನೋಟ್ ಅಲ್ಲಿ ಏನಿದೆ ಯಾರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಯಾವ ರೀತಿಯಂತಹ ಸಾವಿನ ಅಸಲಿಯತ್ತು ಇದೆ ಅನ್ನೋದನ್ನ ನೋಡೋಣ ಆ ಡೆತ್ ನೋಟ್ ಅಲ್ಲಿ ಬರೆದಿರೋದನ್ನ ನೋಡೋಣ ನನಗೆ ಮೊಳಹಳ್ಳಿ ಗಣೇಶ್ ಶೆಟ್ಟಿ ಮತ್ತು ಹಂಗಳೂರು ವಾಸಿ ಬ್ರೋಕರ್ ಇಸ್ಮಾಯಿಲ್ ಇವರಿಬ್ಬರು ಬಡ್ಡಿ ಆಮಿಷ ತೋರಿಸಿದ್ರು ಆಮೇಲೆ ನನ್ನಿಂದ 3,34,00,000 ನಗದು ಹಣ 24 ಕ್ಯಾರೆಟ್ನ 5 ಕೆಜಿ ಚಿನ್ನವನ್ನ ಪಡೆದುಕೊಂಡಿದ್ದಾರೆ 2013ರಿಂದ ಇಲ್ಲಿ ತನಕ ಯಾವ ಅಸಲು ಬಡ್ಡಿ ಹಣವನ್ನು ಕೊಟ್ಟಿಲ್ಲ ಈ ವಿಷಯವನ್ನ ಮಾನ್ಯ ಶಾಸಕ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರ ಗಮನಕ್ಕೂ ತಂದಿದ್ದೇನೆ 6-7 ಬಾರಿ ಪಂಚಾಯಿತಿಯನ್ನು ಮಾಡಲಾಯಿತು ಹಣ ಕೊಡಲು ವಾಯ್ದೆಯನ್ನ ತೆಗೆದುಕೊಂಡಿದ್ದ ಗಣೇಶ್ ಶೆಟ್ಟರು ಹಣ ಕೊಟ್ಟಿಲ್ಲ ಒಟ್ಟು 9 ಕೋಟಿಗೂ ಜಾಸ್ತಿ ಆಗುತ್ತೆ ನಾನು ಮರ್ಯಾದೆಯಿಂದ ಬದುಕಿದವ ನಾನು ಹೊರಗಿನವರಿಗೆ ಹಣ ಕೊಡಬೇಕು ಬ್ಯಾಂಕಲ್ಲಿ ಸಾಲ ಇದೆ ಗಣೇಶ್ ಶೆಟ್ಟರು ಮನೆಗೆ ತಿರುಗಿ ತಿರುಗಿ ಸಾಕಾಯ್ತು
ಮನಸ್ಸಿಗೆ ಬೇಜಾರಾಗಿ ಇವತ್ತು ಗಣೇಶ್ ಶೆಟ್ಟಿ ಮನೆಯಲ್ಲೇ ನನ್ನ ರಿವಾಲ್ವರ್ ನಿಂದ ಆತ್ಮಹತ್ಯೆಯನ್ನ ಮಾಡಿಕೊಂಡಿರ್ತೇನೆ ಗಣೇಶ್ ಶೆಟ್ಟಿ ಮತ್ತು ಇಸ್ಮಾಯಿಲ್ ನಿಂದ ಹಣ ವಸೂಲಿ ಮಾಡಿ ನಮ್ಮ ಮನೆಯವರಿಗೆ ವಾಪಸ್ ಕೊಡಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಅಂತ ಹೇಳಿ ಇಂತಿ ಕಟ್ಟೆ ಭೋಜನ ಡೆತ್ ನೋಟ್ ಅಲ್ಲಿ ಬರೆದಿದ್ದಾರೆ ಸಾಲದ ಕಥೆಯನ್ನ ಬರೆದಿದ್ದಾರೆ ಯಾರು ಹಣವನ್ನ ಕೊಡಬೇಕು ಯಾರು ಕೊಡಿಸಬೇಕು ಅನ್ನೋದನ್ನ ಕೂಡ ಈ ಡೆತ್ ನೋಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋರ್ತಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು 1 2 3 ಬಿಗ್ ಬ್ರೇಕಿಂಗ್